ದೊಡ್ಡವರು ಚಿಕ್ಕವರು ಹಿರಿಯರು ಮಕ್ಕಳು ಹೆಂಗಸರು ಮಕ್ಕಳು ಎಲ್ಲರ ಹೃದಯನ ತಲುಪೋದು ಒಂದು ಬಹಳ ಸಂತೋಷದ ಕೆಲಸ ಸಂಗೀತಗಾರರು ಸಾಹಿತಿಗಳು ಪಾರ್ವತಿ ಸುತ ಅವರು ಇದ್ದಾರೆ ಗುರುರಾಜ್ ಅವರು ತಬಲಾ ನುಡಿಸುತ್ತಿದ್ದಾರೆ ನಿಮ್ಮ ಹೃದಯಗಳು ನುಡಿತಾ ಇವೆ ತುಂಬಾ ಸಂತೋಷ ಮತ್ತೆ ಮುಂದುವರಿಸೋಣ ನನಗೆ ತುಂಬಾ ಸಂಕಟ ಆಗುತ್ತೆ ನಮ್ಮ ಮಕ್ಕಳು ಸಾರ್ವಜನಿಕವಾಗಿ ಕನ್ನಡ ಮಾತಾಡೋದಕ್ಕೆ ಸಂಕೋಚ ಪಡ್ತಾರೆ ನಾನು ಅದಕ್ಕೆ ಬಹಳ ಸಲ ಹೇಳ್ತೀನಿ ಕನ್ನಡದ ಶತ್ರುಗಳು ಅಂದ್ರೆ ಅವರ್ಯಾರೋ ತಮಿಳ್ನವರು ತೆಲುಗುನವರು ಮರಾಠಿಗಳು ಮಲಯಾಳಂನವರು ಅಥವಾ ಹಿಂದಿಯವರು ಇಂಗ್ಲಿಷ್ನವರು ಅಂತ ಹೇಳಬೇಕಾಗಿಲ್ಲ ನಮ್ಮ ಮನೆಲೇ ಬೆಳೆಸ್ತಾ ಇದ್ದೀವಿ ನಾವೀಗ ಕನ್ನಡದ ಶತ್ರುಗಳನ್ನ ನಮ್ಮ ಮನೆ ಅವರು ಕನ್ನಡ ಪೇಪರ್ ಓದಲ್ಲ ಕನ್ನಡ ಟಿವಿ ಚಾನೆಲ್ಗಳು ನೋಡಲ್ಲ ಕನ್ನಡ ಸಿನಿಮಾ ನೋಡೋದಿಲ್ಲ ಅವರು ಅವರ ಕನ್ನಡನ ಅವರ ಕೈಗೆ ಸಿಗದಂಗ ನಾವೇ ನೋಡ್ಕೊಂಡಿದ್ದೀವಿ ಎಂತ ಎಂತ ದುರಂತ ಇದು ಬೇರೆಯವರನ್ನ ಬಯ್ಯೋದಕ್ಕೆ ಬದಲು ನಾವು ಮೊದಲು ಸರಿ ಹೋಗಬೇಕು ಅಲ್ವಾ ನನಗೆ ನೆನಪಾಗೋದು ನಿಮ್ಮದೊಂದು ಹಾಡು ಈಗ ಕನ್ನಡ ಯಾರಿಗೂ ಬೇಡ ಕನ್ನಡ ಯಾರಿಗೂ ಬೇಡ ಯಾಕೆಂದ್ರೆ ಇದು ಎಂಥ ಕಾಲ ಅಂದ್ರೆ ಇದರಿಂದ ನನಗೆ ಏನು ಸಿಗುತ್ತೆ ಈ ಕಾಲದ ಮಂತ್ರ ಅದು ಏನು ಸಿಗುತ್ತೆ ಏನು ಸಿಗುತ್ತೆ ಏನು ಸಿಗದೇ ನಾವು ಏನು ಮಾಡಲ್ಲ ಅರೆ ನಮ್ಮ ಪ್ಯಾಶನ್ಗೆ ನಮ್ಮ ತೇವಲಿಗೆ ನಮ್ಮ ತೀಟೆಗೆ ನಮ್ಮ ಖುಷಿಗೆ ಅರೆ ಈ ಸಂಗೀತ ಏನು ಸಿಗುತ್ತೆ ಅಂತ ಸಂಗೀತ ಕಲ್ತಿದ್ದ ನೀವು ಅಥವಾ ನಮ್ಮ ಹಲವಾರು ಜನ ಸಾಹಿತಿಗಳು ಇದನ್ನು ಬರೆದ್ರೆ ನಾಳೆ ನನಗೆ ದುಡ್ಡು ಸಿಗುತ್ತೆ ಅಂತ ಬರೆದಿದ್ದ ಅದು ಒಂದು ಒಂದು ಆತ್ಮಸಂತೋಷ ಅನ್ನೋದೊಂದಿಲ್ವಾ ಖುಷಿ ಅನ್ನೋದೊಂದಿಲ್ಲ ಅಲ್ಲ ಕನ್ನಡವನ್ನು ಆಡಿಯೋ ಬರೆದು ಬದುಕಬಹುದು ನಿಜ ಅದರ ಜೊತೆಗೆ ಒಂದು ಒಂದು ಖುಷಿ ಇರಲ್ವ ನಮಗೆ ಒಂದು ಸಂತೋಷ ಇರೋದಿಲ್ವ ಅಲ್ವಾ ಸರ್ ಏನು ಸಿಗುತ್ತೆ ಅಂತ ಯೋಚನೆ ಮಾಡೋದೇ ಬಹಳ ಮುಖ್ಯ ಆಗೋಯ್ತಾ ನಾನು ಅದಕ್ಕೆ ಬಹಳ ಜನ ತಂದೆ ತಾಯಿಗಳಿಗೆ ಮಾತು ಹೇಳ್ತಿರ್ತೀನಿ ಏನು ಸಿಗುತ್ತೆ ಏನು ಸಿಗುತ್ತೆ ಏನು ಸಿಗುತ್ತೆ ಅಂತ ಮಕ್ಕಳನ್ನ ಬೆಳೆಸಬೇಡಿ ನಾಳೆ ಆ ಮಗು ನಿಮ್ಮನ್ನು ಕೇಳುತ್ತೆ ನಿಮ್ಗೆ ವಯಸ್ಸಾದ್ಮೇಲೆ ಅಪ್ಪ ಅಮ್ಮ ನಿಮ್ಮಿಬ್ಬರನ್ನು ಮನೇಲೇ ಇಟ್ಕೊಂಡ್ರೆ ನನಗೇನು ಸಿಗುತ್ತೆ ಅಂತ ಕೇಳುತ್ತೆ ಬೀದಿಗೆ ಬಿದ್ದು ಬಿಡ್ತೀರಾ ನೀವು ಏನು ಸಿಗುತ್ತೆ ಅಲ್ಲ ಆಮೇಲೆ ಒಂದು ಒಂದು ಪ್ರೀತಿ ಅಭಿಮಾನ ಇಲ್ಲದೆ ಯಾರೂ ನಾಡು ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಯಾರೂ ಯಾವ ಸಂಸ್ಕೃತಿಯನ್ನು ಕಟ್ಟಿಲ್ಲ ಸಮಾಜವನ್ನು ಕಟ್ಟಿಲ್ಲ ಹೌದು ಸರ್ ಹೌದು ಸರ್ ಆದ್ದರಿಂದ ತುಂಬ ರೋಷದಿಂದ ಆ ಹಾಡನ್ನು ಬರೆದಿದ್ದೀರಿ ನೀವು ಯಾವನ್ಲೇ ಕನ್ನಡ ಯಾವ ಕನ್ನಡ ಬೇಡ ಅಂದು ಅಣ್ಣ ಅತ್ತಿಗೆ ಇಂಥ ಅತ್ತಿಗೆ ಮಾನ ಇಂಥ ದುಶಾಸನರಿಗೆ ಸವಾಲ್ ಹೌದು ಸರ್ ಕನ್ನಡಕ್ಕೆ ನಾನು ಬಹಳ ಸಲ ಹೇಳ್ತೀನಿ ಕನ್ನಡಕ್ಕೆ ಒಂದು ಪ್ರಜ್ಞಾಪೂರ್ವಕ ಬದ್ಧತೆಯೂ ಬೇಕು ಒಂದು ಭಾವುಕ ಬದ್ಧತೆಯೂ ಬೇಕು ಹೌದು ಸರ್ ಪ್ರಜ್ಞಾಪೂರ್ವಕವಾಗಿ ಕನ್ನಡ ಅಂದರೆ ಎಷ್ಟು ದೊಡ್ಡದು ಕನ್ನಡ ಅನ್ನುವ ಭಾಷೆ ಎಷ್ಟು ಅರ್ಥಪೂರ್ಣವಾದದ್ದು ಎಷ್ಟು ಜೀವಂತವಾದದ್ದು ಇದರ ಪರಂಪರೆ ಎಲ್ಲ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಂಡು ಕನ್ನಡ ಬಳಸೋದು ಒಂದು ಇನ್ನೊಂದು ಕನ್ನಡ ಮಾತೆ ಕನ್ನಡ ಭುವನೇಶ್ವರಿ ಕನ್ನಡ ರಾಜರಾಜೇಶ್ವರಿ ನಮ್ಮ ತಾಯಿ ಅಂತಾರಲ್ಲ ಆ ಭಾವುಕ ಬದ್ಧತೆ ಒಂದು ಇವೆರಡೂ ಇದ್ದರೆ ಕನ್ನಡವನ್ನು ನಾವು ಪ್ರೀತಿಸೋದಕ್ಕೆ ಸಾಧ್ಯ ಆಗೋದು ಕನ್ನಡ ನಮ್ಮ ಮೈಗೂಡೋದು ಆದ್ದರಿಂದ ಒಂದು ತರಹದ ಭಾವುಕ ಪ್ರೀತಿಯಿಂದ ಬರೆದ ಹಾಡದು ಆಮೇಲೆ ನಿಮಗೆ ನಿಮ್ಮ ಸುತ್ತಮುತ್ತ ಆ ಥರದ ಕನ್ನಡ ಪ್ರೀತಿ ಇಲ್ಲದೆ ಇರುವಂಥ ಜನಗಳನ್ನು ನೀವು ನೋಡಿದ್ದಿರಬೇಕು ಗೊತ್ತಿಲ್ಲ ನನಗೆ ನಾನೇನು ಈಗ ಅದನ್ನು ಕೇಳ್ತಾ ಇಲ್ಲ ನೀವು ಹೇಳಿ ಅಂತ ಯಾರೋ ನಿಮ್ಮ ತಲೆಯಲ್ಲೂ ಇದ್ದಿರಬೇಕಂತವ್ರು ಹೌದು ಸರ್ ಹೌದು ಯಾರೋ ನಿಮ್ಮ ತಲೆಯಲ್ಲೂ ಇದ್ದಿರಬೇಕು ಒಂದು ಅವ್ರನ್ನ ಉದ್ದೇಶಿಸಿ ಬರೆದಂಗಿದೆ ಒಂದು ಕಾರ್ಯಕ್ಕೆ ಒಂದು ಕಾರಣ ಅಂತ ಹೇಗೆ ಹೇಳ್ತಾರೆ ಕಾರ್ಯ ಕಾರಣ ಇರುತ್ತಲ್ಲ ಹಾಗೆ ಕಾರಣ ಇದೆ ಅದನ್ನು ಈಗ ಅದನ್ನು ವಿಸ್ತಾರವಾಗಿ ಹೇಳೋಕ್ಕಿಂತ ನೀವು ಹೇಳಿದ್ರಲ್ಲ ಅದನ್ನು ಕನ್ನಡದ ಬಗ್ಗೆ ಇವಾಗ ಏನು ಸಿಗುತ್ತೆ ಅಂತ ಕೇಳಿದ್ರೆ ಮಗು ಅಮ್ಮ ಅಂತ ಕರೆದಾಗ ತಾಯಿ ಹೇಗೆ ಸಂತೋಷ ಪಡ್ತಾಳೆ ಅದನ್ನು ಹೆಂಗೆ ಬೆಲೆ ಕಟ್ಟೋದು ಅದನ್ನು ಅಲ್ವಾ ಸರ್ ಹಾಡು ಕೇಳೋಣ ಯಾವನ್ಲೇ ಅವನು ಕನ್ನಡ ಬೇಡ ಅಂದರು ಯಾವೊಂದೇ ಅವನು ಕನ್ನಡ ಬ್ಯಾಡ ಅಂದನು ಅಣ್ಣ ಅತ್ತಿಗೆ ಅಂತ ಅತ್ತಿಗೆ ಮಾನ ಕಳಿಯೋನು ಯಾವೊಂದೇ ಅವನು ಕನ್ನಡ ಬ್ಯಾಡ ಅಂದನು ಅಣ್ಣ ಅತ್ತಿಗೆ ಅಂತ ಅತ್ತಿಗೆ ಮಾನ ಕಳಿಯೋನು ಇಂಥ ದುಶ್ಯಾಸನರಿಗೆ ಸವಾಲ್ ಇಂಥ ದುಶ್ಯಾಸನರಿಗೆ ಸವಾಲ್ ಬೇಕು ಕನ್ನಡ ಬೇಕಿಲ್ಲ ರೆಂಟ್ ಕಂಟ್ರೋಲ್ ಮಾಡಬೇಕು ಕನ್ನಡ ಬೇಕಿಲ್ಲ ಬಿಡಿ ಸೈಟ್ ಬೇಕು ಕನ್ನಡ ಬೇಕಿಲ್ಲ ರೆಂಟ್ ಕಂಟ್ರೋಲ್ ಮಾಡಬೇಕು ಕನ್ನಡ ಬೇಕಿಲ್ಲ ಶಾಲೆ ಮಕ್ಕಳಿಗೆ ಸೀಟ್ ಬೇಕು ಕನ್ನಡ ಬೇಕಿಲ್ಲ ಸರ್ಕಾರಿ ಕೆಲಸ ಬೇಕು ಕನ್ನಡ ಬೇಕಿಲ್ಲ ನಮ್ಮೂರಲ್ಲಿ ಕೆಲಸ ಬೇಕು ನಮ್ಮೂರಲ್ಲಿ ಮನೆ ಬೇಕು ನಮ್ಮ ನಾಡಲ್ಲಿ ಆಸ್ತಿ ಬೇಕು ಎಲ್ಲ ಸವಲತ್ತು ಬೇಕು ನಮ್ಮೂರಲ್ಲಿ ಕೆಲಸ ಬೇಕು
ನಮ್ಮೂರಲ್ಲಿ ಮನೆ ಬೇಕು, ನಮ್ಮ ನಾಡಲ್ಲಿ ಆಸ್ತಿ ಬೇಕು, ಎಲ್ಲ ಸವಲತ್ತು ಬೇಕು, ಎಲ್ಲಾನು ಬೇಕು ಬೇಕು, ಆದರೆ ನಮ್ಮ ಭಾಷೆ ಮಾತ್ರ ಬ್ಯಾಡ ಬ್ಯಾಡ. ಯಾಕೋ ಬ್ಯಾಡ, ಯಾವ ಮುಂದೆ ಅವನು ಕನ್ನಡ ಬ್ಯಾಡ ಅಂದನು, ಅಣ್ಣ ಅತ್ತಿಗೆ ಅಂತ ಅತ್ತಿಗೆ ಮಾನ ಕಳೆಯೋನು. ಇಂಥ ದುಶ್ಯಾಸನರಿಗೆ ಸವಾ, ಇಂಥ ದುಶ್ಯಾಸನರಿಗೆ ಸವಾ. ಕಾವೇರಿ ನೀರು ಬೇಕು, ಕನ್ನಡ ಬೇಕಿಲ್ಲ, ಕಾರ್ಖಾನೆ ಶೆಡ್ ಬೇಕು, ಕನ್ನಡ ಬೇಕಿಲ್ಲ, ಕಾವೇರಿ ನೀರು ಬೇಕು, ಕನ್ನಡ ಬೇಕಿಲ್ಲ, ಕಾರ್ಖಾನೆ ಶೆಡ್ ಬೇಕು, ಕನ್ನಡ ಬೇಕಿಲ್ಲ, ಕನ್ನಡ ಜನರ ಓಟ್ ಬೇಕು, ಕನ್ನಡ ಬೇಕಿಲ್ಲ, ಎಮ್ ಎಲ್ ಎ ಸೀಟ್ ಬೇಕು, ಕನ್ನಡ ಬೇಕಿಲ್ಲ, ಈ ಊರಲ್ಲಿ ಫ್ಯಾಕ್ಟ್ರಿ ಬೇಕು, ನಮ್ಮೂರಿನ ಜನಗಳು ಬೇಡ, ಈ ಊರಲ್ಲಿ ಫ್ಯಾಕ್ಟ್ರಿ ಬೇಕು, ನಮ್ಮೂರಿನ ಜನಗಳು ಬೇಡ, ಈ ನಾಡಿನ ವಿದ್ಯುತ್ ಬೇಕು, ಈ ನಾಡಿನ ವಿದ್ಯೆ ಬೇಡ, ಎಲ್ಲಾನೂ ಬೇಕು ಬೇಕು, ಆದರೆ ನಮ್ಮ ಭಾಷೆ ಮಾತ್ರ ಬ್ಯಾಡ ಬ್ಯಾಡ. ಯಾಕೋ ಬ್ಯಾಡ, ಯಾವಲ್ಲಿ ಅವನು ಕನ್ನಡ ಬ್ಯಾಡ ಅಂದೋನು, ಅಣ್ಣ ಅತ್ತಿಗೆ ಅಂತ ಅತ್ತಿಗೆ ಮಾನ ಕಳೆಯೋನು. ಯಾವಲ್ಲಿ ಅವನು ಕನ್ನಡ ಬ್ಯಾಡ ಅಂದೋನು, ಅಣ್ಣ ಅತ್ತಿಗೆ ಅಂತ ಅತ್ತಿಗೆ ಮಾನ ಕಳೆಯೋನು. ಇಂಥ ದುಶ್ಯಾಸನರಿಗೆ ಸವಾ, ಇಂಥ ದುಶ್ಯಾಸನರಿಗೆ ಸವಾ. ಕರ್ನಾಟಕ ನಮ್ಮ ರಾಜ್ಯ ಜ್ಞಾಪಿಸ್ಬೇಕಾ, ಕನ್ನಡ ನಮ್ಮ ಭಾಷೆ ಅನ್ನೋದು ನೆನಪಿಸ್ಬೇಕಾ, ಕರ್ನಾಟಕ ನಮ್ಮ ರಾಜ್ಯ ಜ್ಞಾಪಿಸ್ಬೇಕಾ, ಕನ್ನಡ ನಮ್ಮ ಭಾಷೆ ಅನ್ನೋದು ನೆನಪಿಸ್ಬೇಕಾ, ವರ್ಷಕ್ಕೊಂದಿನ ಹೋಳಿಗೆ ಮಿಗ್ದಿನ ಉಪವಾಸ ಇರಬೇಕಾ, ವರ್ಷಕ್ಕೊಂದಿನ ತುತ್ತೂರಿ ಊದಿದ್ರೆ ಸಾಕ, ಭಾಷಣ ಮಾಡಿದ್ರೆ ಸಾಕ, ಜೈಯಂತ ಕೂಗಿದ್ರೆ ಸಾಕ, ಲೇಖನ ಗೀಚಿದ್ರೆ ಸಾಕ, ಕವಿತೆ ಕಿರಿಚಿದ್ರೆ ಸಾಕ, ನಾಡ ಪ್ರಗತಿಗೆ ನಾಡಿನ ಬಾಳಿಗೆ ಒದಗೋ ಅಂತ ಏನಾದ್ರೊಂದು ಮಾಡ ಬಾಡ ಹಿಂದೆ ಮಾಡ. ಯಾವೊಂದೇ ಅವನು ಕನ್ನಡ ಬ್ಯಾಡ ಅಂದನು, ಅಣ್ಣ ಅತ್ತೆ ಅಂತ ಅತ್ತೆ ಮಾನ ಕಳೆಯೋನು. ಯಾವೊಂದೇ ಅವನು ಕನ್ನಡ ಬ್ಯಾಡ ಅಂದನು, ಅಣ್ಣ ಅತ್ತೆ ಅಂತ ಅತ್ತೆ ಮಾನ ಕಳೆಯೋನು. ಇಂಥ ದುಶ್ಯಾಸನರಿಗೆ ಸವಾ, ಇಂಥ ದುಶ್ಯಾಸನರಿಗೆ ಸವಾ, ಇಂಥ ದುಶ್ಯಾಸನರಿಗೆ ಸವಾ. ಸರ್, ಈ ಹಾಡು ಬರೆದು ಎಷ್ಟು ವರ್ಷ ಆಯಿತು? ಆಗಿದೆ ಸರ್ ಸುಮಾರೊಂದು, ಈಗ ನಾನು ಸ್ವಯಂ ನಿವೃತ್ತಿ ತೊಗೊಂಡೇನೆ 25 ವರ್ಷ ಆಯಿತು, ಅದಕ್ಕೆ ಮುಂಚೆ ಒಂದು 10 ವರ್ಷ ಇಟ್ಕೊಂಡೆ. 35 ವರ್ಷ, 35 ವರ್ಷ ಹಾಡು ಬರೆದಾಗಿದೆ. ಒಂದು ಸಾಲಿನ ವ್ಯತ್ಯಾಸ ಮಾಡಿ ಹಾಡಬೇಕಾಗಿಲ್ಲ ಪರಿಸ್ಥಿತಿ ಇವತ್ತು ಹಾಗೆ ಇದೆ. ಹೌದು ಸರ, ದುರ್ದೈವ. ದುರ್ದೈವ ಅಲ್ವಾ? ಅಲ್ಲ, ಏನಾದರೂ 4 ಸಾಲ ವ್ಯತ್ಯಾಸ ಮಾಡಬೇಕಾಗಿತ್ತು 35 ವರ್ಷಕ್ಕೆ, ಏನೂ ವ್ಯತ್ಯಾಸ ಆಗಬೇಕಾಗಿಲ್ಲ. ಅಲ್ಲಿರುವ ಎಲ್ಲ ಸಾಲುಗಳು ಇವತ್ತೂ ಕೂಡ ಹೇಳಬೇಕಾದ ಮಾತುಗಳು. ಸರ್, ನಾನು ಸಾಹಿತ್ಯಕವಾಗಿ ಅದನ್ನು ನನ್ನ ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಹಾಡು ನಾನು ಈ ಥರ ಬರೆದ್ನಲ್ಲ, ಅದು ಅಂದ್ಬಿಟ್ಟಿದ್ದೀನಿ. ಈ ರಾಜಕೀಯ ವಿಡಂಬನೆ ಹಾಡುಗಳು ಕೆಲವು ಬರೆದೆ, ರಾಜಕೀಯ ವಿಡಂಬನೆ ಪರಿಸ್ಥಿತಿ ಬಗ್ಗೆ. ಇವತ್ತಿನ ದಿವಸಕ್ಕೂ ಆವಾಗ ಬರೆದಿದ್ದ ಪರಿಸ್ಥಿತಿ ಏನಿದೆಯೋ ಅದೇ ಇದೆ ಸರ್, ಅದೇ ಪರಿಸ್ಥಿತಿನೇ ಇದೆ ರಾಜಕೀಯವಾಗಿ ನಮ್ಮ ನಡಾವಳಿ. ಅಂದರೆ ನಾವು ನೆನ್ನೆ ಒಂದು, ಇವತ್ತೊಂದು, ನಾಳೆ ಒಂದಲ್ಲ, ಯಾವತ್ತೂ ಒಂದೇ ಥರ. ನಮ್ಮಲ್ಲಿ ಕೆಲವರು ಹೇಳ್ತಾರಲ್ಲ, ಯಾವತ್ತೂ ಒಂದೇ ಅಪ್ಪ ನಾನು ಬದಲಾಯಿಸೋದಿಲ್ಲ ಅಂತ. ನೀವಾಗಲಿ ನಮ್ಮ ಹಿರಣ್ಯನವರಾಗಲಿ, ಸೀನಿಯರ್ ಹಿರಣ್ಯ, ಮಾಸ್ಟರ್ ಹಿರಣ್ಯ, ಯಾರಾದರೂ ಆಗಲಿ, ಒಂದು ಮಾತನ್ನ, ಒಂದು ಕ್ವಿನೈನ್ ಕೋಟೆಡ್ ಶುಗರ್ ಕೋಟೆಡ್ ಕ್ವಿನೈನ್. ಹಿರಣ್ಯನವ್ರಿಗೆ ಒಂದು ಸಲ ಯಾರೋ ಒಂದು ಪ್ರಶ್ನೆ ಕೇಳಿದ್ರು, ಅವರು ಲಂಚಾವತಾರ 10,000 ನಾಟಕ ಆಡಿದ್ದಾರೆ, 10,000 ಜಾಸ್ತಿ ನಾಟಕ ಆಡಿದ್ದಾರೆ. ಅವ್ರು ಯಾರೋ ಕೇಳಿದ್ರು, ಹಿರಣ್ಯನವರೇ 10,000 ಲಂಚಾವತಾರ ನಾಟಕ ಆಡಿದ್ದಿರಲ್ಲ, ಇಷ್ಟೆಲ್ಲ ನಾಟಕ ಆಡಿದ ಮೇಲೆ ಲಂಚ ಏನಾದರೂ ನಿಂತಿದೆಯಾ, ಲಂಚ ಏನಾದರೂ ನಿಂತಿದೆಯಾ ಅಂದರು. ಹಿರಣ್ಯನವ್ರು ಹೇಳಿದ್ರು, ಯಾಕೆ ನಿಂತಿಲ್ಲ, ನಿಂತಿದೆ, ಭದ್ರವಾಗಿ ನಿಂತಿದೆ, ನಿಂತಿದೆ. ಸ್ಥಿತಿ ನೋಡಿ ಹೇಗಿದೆ. ಏನದು ಕೈಯಲ್ಲಿ ರಿಮೋಟ್? ಆ ಕಡೆ ಈ ಕಡೆ ಹೋಗಬಾರ್ದು, ಇಲ್ಲೇ ಇರಿ, ನಮ್ಮೊಂದಿಗೆ ಇರಿ. ತುಂಬ ಮಾತಾಡಬೇಕನ್ನಿಸ್ತಿದೆ, ತುಂಬ ಮಾತಾಡಬೇಕನ್ನಿಸ್ತಿದೆ. ರಾಜ್ಯೋತ್ಸವ, ಮಾತಿನ ಹಬ್ಬ, ನುಡಿ ಹಬ್ಬ, ಮಾತಾಡೋಣ. ವಿರಾಮ ತಗೊಳ್ಳಿ.